ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಭ್ರಷ್ಟಾಚಾರದ ಆರೋಪಕ್ಕೆ ಸಂಬಂಧಿಸಿದಂತೆ ಟೀಕಿಸಿದ್ದಾರೆ. ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಗೆ ಜವಾಬ್ದಾರರಾಗಿದ್ದಾರೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಭ್ರಷ್ಟಾಚಾರದ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ತಮ್ಮ ಹೇಳಿಕೆಗಳನ್ನು ವ್ಯಕ್ತಪಡಿಸುತ್ತಾ ರಾಫೇಲ್ ವ್ಯವಹಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾತ್ರ ಬದಲು ನರೇಂದ್ರ ಮೋದಿ ಅವರ ಪಾತ್ರ ಬಲು ಹಿರಿದಾದುದ್ದಾಗಿದೆ ಎಂದು ಕೂಡ ರಾಹುಲ್ ಗಾಂಧಿ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ನವೀನ್ ಪಟ್ನಾಯಕ್ನೇ ಒಡಿಶಾಕ್ಕೆ ಬೇರೋಜ್ಗಾರ ಯುವಾಕ್ಕೆ ಲೇ ಪಿಛಲೆ ಸಾಲೋಮೆ ಕ್ಯಾ ಕಿಯಾ ಯಹಾ ಕಿಸಿಕೋ ನರೇಂದ್ರ ಮೋದಿನೇ ನವೀನ್ ಪಟ್ನಾಯಕ್ನೇ ರೋಜ್ಗಾರ ದಿಯಾ ಹೈ ಕೋಯಿ ಏಕ್ ವ್ಯಕ್ತಿ ಹೈ ಯಹಾ ಪೇ ಜೋ ಹಾಥ್ ಉಠಾಕೆ ಕಹಿ ಸಕ್ತಾ ಹೈ ಹಾಂ ಮುಜೆ ನವೀನ್ ಪಟ್ನಾಯಕ್ನೇ ಯಾ ನರೇಂದ್ರ ಮೋದಿನೇ ರೋಜ್ಗಾರ ದಿಯಾ ಆಪ್ಕೋ ಏಕ್ ವ್ಯಕ್ತಿ ನಹೀಂ ಮಿಲೇಗಾ ಮಗರ್ ಮೋದಿ ಜೀನೇ 10,000 ಕರೋಡ್ ರೂಪಾಯಿ ಮಾಲಿಯಾ ಕೋ ದಿಯೇ 30,000 ಕರೋಡ್ ರೂಪಾಯಿ ಅನಿಲ್ ಅಂಬಾನಿ ಕೋ ದಿಯೇ ದುನಿಯಾ ಕಾ ಸಬ್ಸೆ ಬಡಾ ಡಿಫೆನ್ಸ್ ಕಾ ಕಾಂಟ್ರಾಕ್ಟ್ ರಾಫೇಲ್ ಹವಾಯಿ ಜಹಾಜ್ ಕಾ ಕಾಂಟ್ರಾಕ್ಟ್ ಭ್ರಷ್ಟಾಚಾರ ಕರ್ಕೆ ನರೇಂದ್ರ ಮೋದಿ ನೇ ಪೂರಾ ಕಾ ಪೂರಾ ಅನಿಲ್ ಅಂಬಾನಿ ಕೋ ಪಕಡಾ ದಿಯಾ 30,000 ಕರೋಡ್ ರೂಪಾಯಿ ಉಸ್ಕಿ ಜೇಬ್ ಮೇ ಡಾಲೆ ಡಿಫೆನ್ಸ್ ಮಿನಿಸ್ಟ್ರಿ ಕೆ ಲೋಗೋ ನೇ ಸಾಫ್ ಕಹಾ ಎಫ್ಎಟಿಎಫ್ನ ರಕ್ಷಣಾ ವಿಶೇಷ ತಜ್ಞೆ ಪಿಕೆ ಸಹಗಲ್ ಇಂದು ಪಾಕಿಸ್ತಾನದ ಕಾರ್ಯವೈಖರಿಯ ಕುರಿತು ಮಾತನಾಡಿದರು. ಭಯೋತ್ಪಾದನೆಯನ್ನ ಉತ್ತೇಜಿಸಲು ಮನಿ ಲಾಂಡರಿಂಗ್ ಮತ್ತು ಹಣಕಾಸಿನ ನೆರವು ಸ್ಥಿರವಾಗಿ ಪಾಕಿಸ್ತಾನದೊಂದಿಗೆ ನಿಧಿಯಿಂದ ಸ್ಥಿರವಾಗಿದೆ ಮತ್ತು ಪಾಕಿಸ್ತಾನಕ್ಕೆ ಯಾವುದೇ ಪರಿಹಾರವನ್ನ ಒದಗಿಸುವ ದೃಷ್ಟಿಯಿಂದ ಇದು ಮೇಲ್ವಿಚಾರಣೆ ಮಾಡುವ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಲ್ಲ ಎಂದು ರಕ್ಷಣಾ ವಿಶೇಷ ತಜ್ಞ ಪಿಕೆ ಸಹಗಲ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಔರ್ ಪಾಕಿಸ್ತಾನ ಲಗತಾ ನತೀಜಾ ಪಾಕಿಸ್ತಾನಕ್ಕೆ ಖಿಲಾಫ ಜಾಯಗಾ ಕ್ಯೂಕಿ ಹರ ಪ್ರಕಾರ ವಾಪಸ್ ಟೆರರಿಸಮ್ ತೊ ಅಭಿ ಜಾರಿ ಹೈ ಕಿಸಿ ಪ್ರಕಾರ ರುಕಾವಟ ನೀ ಹೈ ಹಫೀಜ್ ಸಯೀದ್ ಖುಲೆ ಘುಮತಾ ಹೈ ಮಸೂದ್ ಅಜ಼ಹರ್ ಖುಲಿ ಸಲಾಹುದ್ದೀನ್ ಲಖವಿ ವಗೈರಾ ಔರ್ ಫಂಡಿಂಗ್ ಭೀ ಹೋತಿ ಜಾರಿ ಹೈ. ಭೀಮ್ ಆರ್ಮಿ ಮುಖ್ಯಸ್ಥ ಚಂದ್ರಶೇಖರ್ ಆಜಾದ್ ಸಂವಿಧಾನದ ಉಳಿವಿಕೆಯ ಬಗ್ಗೆ ಮಾತುಗಳನ್ನಾಡಿ ಅದಕ್ಕೆ ಧಕ್ಕೆ ಬರದಂತೆ ಎಚ್ಚರಿಕೆ ವಹಿಸಲು ಸೂಚನೆ ನೀಡಿದ್ದಾರೆ. ಸಂವಿಧಾನವನ್ನ ಹಾಳುಗೆಡವುವ ಪ್ರಯತ್ನವಿದ್ದರೆ ಮತ್ತೊಂದು ಭೀಮಾ ಕೋರೆಗಾಂವ್ ರೀತಿಯ ಘಟನೆ ನಡೆಯಲಿದೆ ಎಂದು ಭೀಮ್ ಆರ್ಮಿ ಮುಖ್ಯಸ್ಥ ಚಂದ್ರಶೇಖರ್ ಆಜಾದ್ ಶುಕ್ರವಾರ ಹೇಳಿದ್ದಾರೆ. ರೋಹಿತ್ ವೇಮುಲಾ ಯಾದನಾ ಭಗವಾಡಾ ಕಾಂಡ್ ಬೋಬಿಗೆ ಶಹಾದತ್ ಯಾದನಾ ದೋ ಬ್ರಹ್ಮ ಭೂಲೆ ತೋ ನೀ ಹೋ ಕಿಸ್ನೇ ಗೋಲಿ ಚಲಾಯಿ ಕಿಸ್ನೇ ಮಾರಾ ಮಾರೇ ಲೋಗೋ ಕೋ ಉನ್ಕಿ ಕುರ್ಬಾನಿ ಭೂಲ್ ಕೇ ವೋಟ್ ದೋಗೆ ತುಮ್ ದೇನಾ ಮಗರ್ ಯಾದ್ ರಖನಾ ಅತ್ಯಾಚಾರಿ ಹೋತಾ ಹೈ ವೋ ಕಭಿ ಜೋ ಹೈ ಮನುವಾದ ಕಾ ಪೋಷಕ ಕಭಿ ತುಮಾರಾ ಜೋ ಹೈ ಹಿತೈಷಿ ನಹೀ ಹೋ ಸಕ್ತಾ ಹೈ ಇಸ್ಲಿಯೇ ಮೈನೆ ಕಹಾ ಭೀಮಾ ಕೋರೆಗಾಂವ್ ದೊಹರಾ ದೇಂಗೆ ಭೀಮಾ ಕೋರೆಗಾಂವ್ ದೊಹರಾ ದೇಂಗೆ ಭೀಮಾ ಕೋರೆಗಾಂವ್ ಕೇ ಭೀ ಜರೂರತ್ ನೀ ಆಯಿ ಹೈ ಜಿಸ್ ದಿನ ಇಸ್ ದೇಶ್ ಕೇ ಸಂವಿಧಾನ ಪೆ ಆ ಜಾಯೆ ತೋ ಭೀಮಾ ಕೋರೆಗಾಂವ್ ಭೀ ದೊಹರಾ ದೇಂಗೆ. ಹರಿಯಾಣದ ಮಾಜಿ ಕಾಂಗ್ರೆಸ್ ಸಂಸದ ಅರವಿಂದ ಶರ್ಮಾ ಶುಕ್ರವಾರ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದು ಪಕ್ಷಕ್ಕೆ ಒಂದು ತರಹದ ಆನೆ ಬಲ ಬಂದಂತಾಗಿದೆ ಎಂದು ಹರಿಯಾಣದ ಮುಖ್ಯಮಂತ್ರಿ ಆಶಿಸಿದರು. ಈ ಸಂದರ್ಭದಲ್ಲಿ ಅವರು ಪಕ್ಷದ ನೀತಿ ನಿಯಮಗಳಿಗೆ ಅನುಸಾರವಾಗಿ ಕಟ್ಟುನಿಟ್ಟಾಗಿ ಭವಿಷ್ಯದಲ್ಲಿ ಸಾಗಲು ಆಶಿಸಿರುವುದಾಗಿಯೂ ಎಲ್ಲರ ಮುಂದೆ ತಿಳಿಸಲು ಬಯಸಿದರು. ಪಿಚೆ ಸಬ್ಸೆ ಮಿಲ್ ಕರ್ಕೆ ಪರ್ಸೋ ಮೈ ಅಧ್ಯಕ್ಷ ಜಿ ಸೆ ಭೀ ಮಿಲಾ ಆಜ್ ಭೀ ಮಿಲೆ ಹೈ ಸಾರಿ ಬಾತ್ಚೀತ್ ಹೋಕರ್ಕೆ ಮೈನೆ ಜಾಯಿನ್ ಕಿಯಾ ಅಗರ್ ಅಚ್ಚೆ ಸೆ ಕರ್ಕೆ ಭೈ ದೇಶ್ ಕೆ ಲಿಯೆ ಪಾರ್ಟಿ ಕಾಮ ಕರ್ ರಹಿ ಹೈ ಸರ್ಕಾರ ಕಾಮ ಕರ್ ರಹಿ ಹೈ ದೇಶ್ ಕೆ ಬಾರೇ ಮೇ ಪೂರಿ ಸೋಚ್ ಹೈ ನೌಜವಾನೋ ಕೆ ಬಾರೇ ಮೇ ಗರೀಬೋ ಕೆ ಬಾರೇ ಮೇ ಕಿಸಾನ್ ಕರ್ಮಚಾರಿ ವ್ಯಾಪಾರಿ ಹರ್ ತಬಕೆ ಕಿ ಮಹಿಳಾಓ ಕೆ ಬಾರೇ ಮೇ ಸಬ್ಕೆ ಬಾರೇ ಮೇ ಸೋಚ್ ಹೈ ತೋ ಫಿರ್ ಮೈನೆ ಸರ್ ರಾಹುಲ್ ಜಿ ಸೇ ನಾರಾಜ್ ಹೋಗೆ ಕಲ್ ಭೀ ಕುಛ ಕಾಂಗ್ರೆಸ್ ಕೆ ನೇತಾ ಜ್ವಾಯಿನ್ ಕಿಯಾ ಉನ್ಕಿ ಐಡಿಯೋಲಾಜಿ ಪೆ ಕಹೀಂ ನಾ ಕಹೀಂ ಪರಿವಾರವಾದ ಕಾ ಸವಾಲ್ ಉಠಾ ಹೈ ಕ್ಯಾ ಆಪ್ಕೋ ಭೀ ಲಗ್ತಾ ಹೈ ಕಿ ಕಾಂಗ್ರೆಸ್ ದೇಖಿಯೇ ಮೈನೆ ಮುಜೆ ದೇಖೋ ಸುನೋ ಐಸಾ ಹೈ ಯೆ ತೋ ಸಾರಾ ಸಿಸ್ಟಮ್ ಹೈ ಚಲಾ ಹುವಾ ಹೈ ಸಾರಾ ಕಾ ಸಾರಾ ಮೈನೆ ಜೋ ಜ್ವಾಯಿನ್ ಕಿ ಹೈ ಮೈನೆ 100% ಯೇ ಜ್ವಾಯಿನ್ ಕಿ ಹೈ ಕಿ ಮೋದಿ ಜಿ ಅಮಿತ್ ಶಾ ಜಿ ದೋನೋ ಮಿಲ್ ಕರ್ಕೆ ಬಿ ಜೆ ಪಿ ಪಾರ್ಟಿ ಔರ್ ಬಿ ಜೆ ಪಿ ಸರ್ಕಾರ ಪೂರಾ ಸಾರಾ ಕೇ ಸಾರಾ ಜೈಸೆ ಹಮಾರೇ ಹರಿಯಾಣಾ ಮೇ ಖಟ್ಟರ್ ಸಾಹಬ್ ಹೈ ಈಸ್ ಡೂಯಿಂಗ್ ಸೋ ವೆಲ್ ಆಪ್ನೆ ದೇಖಾ ಕಿ ಕಿಸ್ ತರಹ ಸೇ 5 ಮೇಯರ್ ಕೆ ಚುನಾವ್ ಹುಯೇ ಉಸ್ಕೆ ಬಾದ್ ಜಿಂದ್ ಕಾ ಇಲೆಕ್ಷನ್ ಹುವಾ ತೋ ಸಾರಾ ಸಿಸ್ಟಮ್ ದೇಖ ಕರ್ಕೆ ಕಿಸ್ ತರಹ ಸೇ ಸಾರೇ ಪೂರೇ 36 ಬರಾದರಿ ಕೋ ಹರಿಯಾಣಾ ಮೇ ಔರ್ ದೇಶ ಕೇ ಅಂದರ್ ಸಬ್ ಧರ್ಮೋ ಕೋ ಲೇಕರ್ ಕೆ ಯೇ ಸರ್ಕಾರ ಔರ್ ಪಾರ್ಟಿ ಚಲ್ ರಹಿ ಹೈ
तो पार्टी अगर जिम्मेवारी देगी बसव धर्म पीठाधीक्षे माते महादेवी अंत्य संस्कार कूडल संगम महामन बड़ी अंत्य संस्कार नड़ेलिदे। ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಲಿಂಗಾಕಾರದ ಸಮಾಧಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಬಸವ ತತ್ವ, ಲಿಂಗಾಯತ ಪದ್ಧತಿಯ ವಿಧಿವಿಧಾನ, ವಿಭೂತಿ ಸ್ನಾನ, ಕೊರಳಲ್ಲಿನ ಲಿಂಗ ಪೂಜೆ, ರುದ್ರಾಕ್ಷಿ ಮಾಲಾಧಾರಣೆ, ಬಿಲ್ವ ಪತ್ರೆಗಳ ಮೂಲಕ ಅಂತ್ಯ ಸಂಸ್ಕಾರ. ಅಂತ್ಯ ಸಂಸ್ಕಾರ ವೇಳೆ ನಿರಂತರವಾಗಿ ವಚನ ಪಠಣ, ಮಂತ್ರ ಪಠಣ. ಬಸವ ಧರ್ಮ ಪೀಠದ ಮುಂದಿನ ಅಧ್ಯಕ್ಷೆ ಮಾತೆ ಗಂಗಾದೇವಿ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಅಂತ್ಯ ಸಂಸ್ಕಾರ ಕಾರ್ಯದಲ್ಲಿ 20 ಹೆಚ್ಚು ಮಠಾಧೀಶರು ಭಾಗಿಯಾಗಲಿದ್ದು ಮಧ್ಯಾಹ್ನ 12 ಗಂಟೆಯವರೆಗೂ ಭಕ್ತರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬಸವ ಧರ್ಮ ಪೀಠದ ಆವರಣದಲ್ಲಿ ಅಂತಿಮ ದರ್ಶನ ಪಡೆಯುತ್ತಿರುವ ಭಕ್ತರು 12 ಗಂಟೆ ನಂತರ ಸಮಾಧಿಗೆ ಲಿಂಗೈಕ್ಯ ಶರೀರ ಸ್ಥಳಾಂತರ ಮಾಡಲಾಗುವುದು. 12 ಗಂಟೆ ಅವಧಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಕಡೆಯಿಂದಲೂ ಆಗಮಿಸುತ್ತಿರುವ ಮಾತೆ ಮಹಾದೇವಿ ಭಕ್ತರು ಸಿದ್ಧಾಂತ ಯಾವ ರೀತಿಯಾಗಿ ಬಸವ ಸಂಸ್ಕಾರಗಳನ್ನ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ಅನ್ನುವಂಥ